ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 30,000 ರಿಂದ 5 ಲಕ್ಷದವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ, ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ನಮಗೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ನ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ನಾನು ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಅನ್ನೋದು ಜನ್ರೇಟ್ ಆಗುತ್ತೆ. ಸೊ ಓ ಟಿ ಪಿನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಮಾಡಿದ್ರೆ ಸಾಕು, ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ, ಅಪ್ಲೈ ನೌ ಅಂತ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ನೋಡ್ಕೋಬೋದು, ನನಗೆ 30,000 ರೂಪಾಯಿವರೆಗೂ ನಮಗೆ ಸಾಲದ್ದು ಕ್ರೆಡಿಟ್ ಲೈನ್ ಅಂತ ಕೊಟ್ಟಿದ್ದಾರೆ. ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡ್ ನಂಬರು ಎಲ್ಲ ಕೇಳುತ್ತೆ, ಅದನ್ನು ಟೈಪ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ತೋರಿಸ್ಕೊಡ್ತೀನಿ, ನೋಡ್ಕೋಬೋದು. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಯಾವುದೋ ಅಡ್ರೆಸ್ ನಿಮ್ಮದು ಅಂತ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ನಿಮ್ಮ ಆಧಾರ್ ಕಾರ್ಡು, ಸೆಲ್ಫಿ ಎಲ್ಲ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಅಪ್ಲಿಕೇಶನ್ಗೆ. ನಿಮಗೆ ಈ ಥರ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ಕೊಡ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ನೋಡೋದಾದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಎಷ್ಟು ಲಿಮಿಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈ ಅಪ್ಲಿಕೇಶನ್ ಮುಖಾಂತರ. ಸೊ ಈ ಥರ ಕಾಣಿಸುತ್ತೆ, ನೋಡ್ಕೋಬೋದು ಗೈಸ್. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಯಾವುದಕ್ಕೆ ಪೇ ಮಾಡಬೇಕು ಅಂತಂತ ಹೇಳಿಬಿಟ್ಟು ಕೇಳುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಥವಾ ಯಾವುದಕ್ಕೆ ಮಾಡಬೇಕು ಅಂತಂತ ಹೇಳಿಬಿಟ್ಟು ಕೇಳುತ್ತೆ. ಸೊ ನೀವು ರೀಪೇಮೆಂಟ್ ಮಾಡಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಬೇಕಾ ಅಂತಂತ ಎಲ್ಲ ಕೇಳುತ್ತೆ. ರೀಪೇಮೆಂಟ್ ಮಾಡೋದೆಲ್ಲ ಈ ಥರ ಇಂಟರ್ಫೇಸ್ ಅನ್ನೋದು ಇರುತ್ತೆ. ಗೈಸ್, ಈ ಅಪ್ಲಿಕೇಶನಲ್ಲಿ ನಾನು ಮೊದಲೇ ಹೇಳಿರೋ ರೀತಿ ಈ ಅಪ್ಲಿಕೇಶನಲ್ಲಿ 5 ಲಕ್ಷದವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಈ ಅಪ್ಲಿಕೇಶನಲ್ಲಿ ಫಾರ್ ಎಕ್ಸಾಂಪಲ್ ನೀವೇನಾದರೂ 1 ಲಕ್ಷ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ, 12 ತಿಂಗಳು ಟೆನ್ಯೂರ್ ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ, ಇಂಟ್ರೆಸ್ಟ್ ರೇಟು 30% ಪರ್ ಹ್ಯಾನಮ್ ಅಂತ ಇರ್ತೈತೆ. ಒಂದು ವರ್ಷಕ್ಕೆ ನಿಮಗೆ 30% ಅಂತ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾರೆ, 12 ತಿಂಗಳು ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ. ಪ್ರೊಸೆಸಿಂಗ್ ಫೀಸ್ 3% ಇರುತ್ತೆ, ಅಂದರೆ 3,000 ರೂಪಾಯಿ ಪೇ ಮಾಡ್ಕೋಬೇಕಾಗುತ್ತೆ. 1 ಲಕ್ಷಕ್ಕೆ 3,000 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಪ್ರತಿ ತಿಂಗಳು EMI ನೋಡೋದಾದರೆ ನೀವು 9,747 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಇಂಟ್ರೆಸ್ಟ್ 16,000 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ, ನೋಡ್ಕೋಬೋದು. ಲೋನ್ ಅಮೌಂಟ್ ನೋಡೋದಾದರೆ ನಿಮಗೆ 1,97,000 ನಿಮಗೆ ಡಿಸ್ಬರ್ಸಲ್ ಆಗುತ್ತೆ. ಇಲ್ಲಿ ಲೋನ್ ರಿಪೇಮೆಂಟ್ ನೋಡೋದಾದರೆ 1,16,000 ರೂಪಾಯಿ ಅನ್ನೋದು ರಿಪೇಮೆಂಟ್ ಮಾಡಬೇಕಾಗುತ್ತೆ. ಪ್ರೊಸೆಸಿಂಗ್ ಫೀಸ್ ಎಲ್ಲ ನಿಮಗೆ 19,985 ರೂಪಾಯಿ ಪ್ಲಸ್ ಇದು ಇಂಟ್ರೆಸ್ಟ್ ರೇಟ್ ಎಲ್ಲ ನಿಮಗೆ ಇಷ್ಟು ಬೀಳುತ್ತೆ, ನೋಡ್ಕೋಬೋದು. ಸೊ ಗೈಸ್, ತುಂಬ ಒಳ್ಳೆ ಅಪ್ಲಿಕೇಶನು. ಅಪ್ಲಿಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಪ್ಲೇಸ್ಟೋರ್ಗೆ ಬಂದುಬಿಟ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ, ಕಿಸ್ಟ್ ಅಂತ ಅಪ್ಲಿಕೇಶನ್ ನೇಮು. ಸೊ ಗೈಸ್, ತುಂಬ ಒಳ್ಳೆ ಅಪ್ಲಿಕೇಶನ್ನು, ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ, ಒಂದ್ಸರಿ ಬ್ಯಾನ್ ಸಮೇತ ಆಗಿತ್ತು ಈ ಅಪ್ಲಿಕೇಶನ್ನು, ಈಗ RBI ಮತ್ತು NBFC ರಿಜಿಸ್ಟರ್ ಮಾಡಿದ್ದಾರೆ ಈ ಅಪ್ಲಿಕೇಶನಲ್ಲಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.